ಒಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ವಯಸ್ಸಾದ ಸಿಂಹ ಒಂದು ಆಹಾರವನ್ನು ಹುಡುಕೊಂಡು ನಡ್ಕೊಂಡು ಹೋಗ್ತಾ ಇತ್ತು. ಅರೆ ಒಂದು ಮೊಲ ಈಗ ಇವನ್ನ ಹಿಡಿದು ತಿಂದು ಬಿಟ್ರೆ ಸ್ವಲ್ಪ ಹಸಿವು ನೀಗುತ್ತೆ. ಆಹಾ, ಇದನ್ನ ಹಿಡಿದು ತಿಂದ್ರೆ ಎಷ್ಟು ಟೇಸ್ಟಿ ಆಗಿರುತ್ತೆ. ಅಯ್ಯೋ, ಅವ್ನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ. ನಾನು ಓಡಿ ಓಡಿ ಸುಸ್ತಾಗೋದೆ. ಅಮ್ಮ, ಈ ಹಸುವಿಂದ ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಏನು ಅಂತ ಮಾಡೋದು? ಆಗ ಸ್ವಲ್ಪ ದೂರದಲ್ಲಿ ಮರದ ಅಡಿಯಲ್ಲಿ ಹಣ್ಣು ತಿನ್ನುತ್ತಿದ್ದ ಅಳಿಲನ್ನು ಸಿಂಹ ನೋಡಿತು. ಒಂದು ಮಿಸ್ ಆದ್ರೆ ಇನ್ನೊಂದು ಸಿಗುತ್ತೆ ಅಂತ ಹೇಳ್ತಾರೆ. ಮೊಲ ಹೋದ್ರೆ ಏನಾಯ್ತು? ಅಳಿಲ್ ಸಿಕ್ತಲ್ಲ, ಅದನ್ನೇ ತಿಂದು ಬಿಡೋಣ. ಅಯ್ಯೋ, ಮರದ ತುಂಡನ್ನ ಕಡ್ದಿದ್ದಕ್ಕೆ ಹಲ್ಲು ಕೂಡ ನೋಯ್ತಾ ಇದೆ, ತಡಿಯಕ್ಕಾಗ್ತಿಲ್ವಲ್ಲ. ಆ ಅಳಿಲು ಸಹ ನನ್ನಿಂದ ತಪ್ಪಿಸ್ಕೊಂಡು ಓಡೋಗೋದಕ್ಕಿಂತ ಮುಂಚೆ ಅದನ್ನ ಹೇಗಾದ್ರೂ ಮಾಡಿ ತಿನ್ಬಿಡ್ಬೇಕು. ಇದನ್ನ ನೋಡ್ತಾ ಇದ್ರೆ ನನ್ನ ಹಸಿವು ನೀಗೋ ಅಂತ ಅಳಿಲು ಅನ್ಸುತ್ತೆ. ಒಂದೇ ಒಂದ್ ಸಿಕ್ಕಿರೋದು, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇದು ನನ್ನ ಹಸಿವನ್ನ ನೀಗ್ಸೋಕೆ ಅಂತಾನೆ ಹುಟ್ಟಿರೋ ತರ ಇದೆ. ಮೊಲ ಅಂತೂ ಸಿಗ್ಲಿಲ್ಲ ಅಂತ ನೋಡಿದ್ರೆ ಹಳ್ಳಿ ಕೂಡ ತಪ್ಪಿಸ್ಕೊಂಡು ಹೊರಟೋಯ್ತಲ್ಲ. ನನ್ನ ಬಾಯಲ್ಲಿ ಉಳಿದಿದ್ದಂತ ಎರಡ್ ಮೂರು ಹಲ್ಲುಗಳು ಹೋಯ್ತೆ. ಪಾಪ, ಆ ವಯಸ್ಸಾದ ಸಿಂಹ ಅಳಿಲನ್ನ ಕೂಡ ಹಿಡಿಯಕ್ ಆಗದೆ ಇದ್ದ ಕಾರಣ ಮನಸ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡು ಚಿಂತೆ ಮಾಡೋದಕ್ಕೆ ಶುರು ಮಾಡ್ತು. ಕಾಡಲ್ಲಿರೋ ಯಾವ ಪ್ರಾಣಿಗಳಿಗೂ ಈ ಹಳೆ ರಾಜನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ದಂಗ ಹೋಗ್ಬಿಟ್ಟಿದೆ. ಇಲ್ಲ ಅಂದಿದ್ರೆ ಅವರೆಲ್ಲ ಸಂತೋಷವಾಗಿ ನನ್ನ ಕಣ್ಣು ಮುಂದೆ ಬಂದು ನಿಂತ್ಕೋಬಹುದಲ್ವಾ? ಇನ್ ಮೇಲೆ ಇದನ್ನ ಮಾತಾಡಿ ಯಾವ ಪ್ರಯೋಜನವೂ ಇಲ್ಲ. ಹೀಗೆ ತುಂಬಾ ಬೇಜಾರಿನಿಂದ ನಡ್ಕೊಂಡು ಹೋಗ್ತಿದ್ದಾಗ ದಾರಿಯಲ್ಲಿ ಕಂಡಂತ ಒಂದು ಗುಹೆ ಸಿಂಹದ ಕಣ್ಣಿಗೆ ಬಿತ್ತು. ಈ ಗುಹೆ ಒಳಗಡೆ ಸ್ವಲ್ಪ ಹೊತ್ತು ಹೋಗಿ ನಿದ್ದೆ ಮಾಡೋಣ, ಸಾಯಂಕಾಲ ಆದ್ಮೇಲೆ ಇದರಲ್ಲಿ ವಾಸವಾಗಿರೋ ಮೃಗ ಬಂದ್ಬಿಡುತ್ತೆ, ಅದಾದ್ಮೇಲೆ ಅದನ್ನ ಬೇಟೆ ಆಡಿ ತಿಂದಾಕ್ಬಿಡೋದೇನೆ. ಐಡಿಯಾ 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 ಸೂಪರ್ ಐಡಿಯಾ. ಆದಷ್ಟು ಬೇಗ ಅಲ್ಲಿ ಕತ್ತಲಾಗೋಕ್ ಶುರುವಾಯ್ತು. ಹಾ ನರಿ ಅವ್ರೆ, ನಾವು ನಾಳೆ ಮತ್ತೆ ಭೇಟಿ ಆಗೋಣ. ಹಾಗಾದ್ರೆ ಸರಿ, ನಾಳೆ ಬೆಳಗ್ಗೆ ನಿಮ್ಮನ್ನು ಭೇಟಿ ಮಾಡಕ್ಕೆ ಬಂದ್ಬಿಡ್ತೀನಿ. ಏ ಗೆಳೆಯ, ಸ್ವಲ್ಪ ನಿಂತ್ಕೋ. ಏನಾಯ್ತು, ಏನು ವಿಷಯ? ಇದು ನೋಡ್ದ ನೀನು, ಈ ಹೆಜ್ಜೆ ನೋಡಿದ್ರೆ ಯಾವುದೇ ಪ್ರಾಣಿ ಒಳಗಡೆ ಹೋಗಿದೆ ಅಂತ ಅನ್ನಿಸ್ತಾ ಇಲ್ಲ ನಿನಗೆ? ಹೌದು, ನಿನ್ನ ಈ ಗವಿಯಲ್ಲಿ ಯಾರೋ ಪ್ರವೇಶ ಮಾಡಿದಾರೆ ಅನ್ಸುತ್ತೆ. ಅದು ಯಾರು ಅಂತ ತಿಳ್ಕೊಳ್ಳೋಣವಾ? ಅದು ಯಾರಂತ ಗೊತ್ತಾಗ್ತಿಲ್ವೇ? ಆದ್ರೆ ಅದು ಯಾರಂತ ಗೊತ್ತಿಲ್ಲದೆ ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ. ಅಯ್ಯೋ, ಈಗ ಅದನ್ನ ಹೇಗೆ ಆಚೆ ತಳ್ಳೋದು? ನೀನು ಭಯಪಡಬೇಡ ಗೆಳೆಯ, ನಾನು ಅದಕ್ಕೊಂದು ದಾರಿ ಮಾಡ್ತೀನಿ. ಬುದ್ಧಿಶಾಲಿಯಾದಂತಹ ನರಿ ತಕ್ಷಣ ಒಂದು ಸಂಚು ಮಾಡೋಣ ಅಂತ ಪ್ಲಾನ್ ಮಾಡ್ದ. ಅವನು ಗುಹೆ ಮುಂದ್ಗಡೆ ಹೋಗಿ ನಿಂತ್ಕೊಂಡು ಜೋರಾಗಿ ಕಿರ್ಚೋದಕ್ಕೆ ಶುರು ಮಾಡ್ದ. ನನ್ನ ಪ್ರೀತಿಯ ಗುಹೆಯೇ, ನೀನು ಚೆನ್ನಾಗಿದೀಯಾ? ಆದ್ರೆ ಗುಹೆ ಒಳಗಡೆ ಇದ್ದಂತಹ ಆ ಸಿಂಹಕ್ಕೆ ಈ ಶಬ್ದನ ಕೇಳಿ ಸಂದೇಹ ಶುರುವಾಯ್ತು. ಈ ನರಿಗೇನ್ ಹುಚ್ಚಿಗೆ ಚಿಡಿತಾ? ಇವನಿ ಯಾಕೆ ಜೀವಾನೇ ಇಲ್ದೇ ಇರೋ ಗುಹೆನ್ ನೋಡಿ ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ದಾನೆ. ಏ ಗುಹವೆ, ಏನಿನ್ ಒಂದು ಮಾತನ್ನು ಆಡದೆ ಸುಮ್ನೆ ಇದ್ಯಾ? ಬೆಳಗ್ಗೆ ತಾನೇ ನೀನು ನನ್ನ ಹತ್ರ ಚೆನ್ನಾಗಿ ಮಾತಾಡದೆ. ಮತ್ತೆ ಮತ್ತೆ ಈ ನರಿ ಈ ಗುಹೆ ಜೊತೆಗೆ ಮಾತಾಡ್ತಿದ್ದಾನಲ್ಲ, ಹಾಗಾದ್ರೆ ಇದು ಮಾತಾಡೋ ಗುಹೆ ಇರಬಹುದಾ? ಹಾಗಾದ್ರೆ ಗುಹೆಗೆ ಬದಲಾಗಿ ನಾನೇ ಉತ್ತರ ಕೊಡೋದು ಉತ್ತಮ ಅನ್ಸುತ್ತೆ. ಹಾ, ನಾನೀಗ ಚೆನ್ನಾಗೇ ಇದ್ದೀನಿ, ಪರಮ ಸುಖವಾಗಿದ್ದೀನಿ. ಬಂದು ವಿಚಾರಿಸ್ಬಿಟ್ಟು ಹೋಗು, ನಾವು ಒಳಗಡೆ ಕೂತ್ಕೊಂಡು ಮಾತಾಡೋಣ ಬಾ. ಕರಡಿ ಗೆಳೆಯ, ಈಗ ನಿನ್ನ ವಿಷಯ ಅರ್ಥ ಆಗ್ತಿದ್ಯಾ? ಒಳಗಡೆ ಒಂದು ಸಿಂಹ ಇದೆ,
ಭಯ ಬಿಡು, ನೀ ನನ್ನ ಜೊತೆ ಬಂದ್ಬಿಡಪ್ಪ. ಇವತ್ತು ರಾತ್ರಿಗೆ ನನ್ನ ಜೊತೆ ಮಲ್ಕೊ, ಆ ವ್ಯವಸ್ಥೆ ಎಲ್ಲ ನಾನ್ ಮಾಡ್ತೀನಿ. ಹೀಗೆ ಕರಡಿನೂ ನರಿನೂ ಆ ಸಿಂಹದ ಕಣ್ಣಿಗೆ ಬೀಳ್ದಿರೋ ಹಾಗೆ ತಪ್ಪಿಸ್ಕೊಂಡ್ರು. ಆ ಸಿಂಹಕ್ಕೆ ಏನು ತಿನ್ನೋದಕ್ಕೆ ಸಿಗ್ಲೇ ಇಲ್ಲ.